ನಮಸ್ಕಾರ ಮ್ಯಾಪ್ ಆಫ್ ಮೀ ಯುವಜನರಿಗೆ ನೆರವಾಗುವ ಉದ್ದೇಶದಿಂದ ಪ್ರಾರಂಭಿಸಿದ ಕನ್ನಡದ ಮೊದಲ ಡಿಜಿಟಲ್ ಚಾನೆಲ್ ವಿದ್ಯಾರ್ಥಿಗಳಿಗೆ ಯಾವ ಕೋರ್ಸ್ ಆಯ್ಕೆ ಮಾಡಿಕೊಂಡು ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ವಿದ್ಯಾಭ್ಯಾಸ ಮುಗಿಸಿರುವ ಯುವಕರಿಗೆ ಉದ್ಯೋಗವನ್ನು ಪಡೆಯಲು ಮತ್ತು ಹೊಸ ಉದ್ಯೋಗವನ್ನು ಆರಂಭಿಸಲು ಬೇಕಾದ ಎಲ್ಲಾ ಮಾಹಿತಿಗಳನ್ನು ಈ ಚಾನೆಲ್ ನಿಮಗೆ ಒದಗಿಸಿಕೊಡಲಿದೆ ಇವುಗಳಿಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಜನತೆಗೆ ಕಲಿಸುವುದಕ್ಕೆ ಈ ಚಾನೆಲ್ ನಿಮಗೆ ಸಹಾಯ ಮಾಡಿ ಕೊಡುತ್ತದೆ ಯುವತಿಯರ ವಿದ್ಯಾಭ್ಯಾಸ ಮತ್ತು ಅವರ ಉದ್ಯೋಗವನ್ನು ಪಡೆಯುವುದಕ್ಕೆ ಅಥವಾ ಹೊಸ ಉದ್ಯಮವನ್ನು ಆರಂಭಿಸುವುದರ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸುತ್ತೇವೆ ಹಾಗಿದ್ರೆ ಮತ್ತೆ ಅತ್ತಡ ಈಗಲೇ ನಮ್ಮ www.mapofme.in ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದು ಸಂಪೂರ್ಣ ಉಚಿತವಾಗಿದ್ದು ಪ್ರತಿದಿನ ಹೊಸ ಉದ್ಯಮ ಮತ್ತು ಕೌಶಲ್ಯಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡುತ್ತೇವೆ ದೈನಂದಿನ ವಿಡಿಯೋಗಳನ್ನು ಪಡೆಯಲು ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ಹೊಸ ವೃತ್ತಿಯನ್ನು ಆರಂಭಿಸಲು ಇಂದೇ ನಮ್ಮ ಸಂದಾದಾರರಾಗಿ ಬರೆ ಇಷ್ಟೇ ಅಲ್ಲ ಇಲ್ಲಿ ನಿಮ್ಮ ಪ್ರೊಫೈಲ್ ಅನ್ನು ಕ್ರಿಯೇಟ್ ಮಾಡಿದರೆ MOM ನಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ನೀಡಿದಲ್ಲಿ ಆಕರ್ಷಕ ಬಹುಮಾನಗಳನ್ನು ಪಡೆಯುವ ಅವಕಾಶ ನಿಮ್ಮದಾಗುತ್ತದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಿಮಗೆ ಸಿಗುತ್ತವೆ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಇಷ್ಟೇ ಕಡೆತನಕ ಈ ವಿಡಿಯೋವನ್ನು ತಪ್ಪದೇ ನೋಡಬೇಕು ಮ್ಯಾಪ್ ಆಫ್ ಮೀಯ 26 ಹಂತದ ಸವಾಲಿಗೆ ಸ್ವಾಗತ ಈಗ ನಾವು ಮೂಲಮಾದರಿಗಳು ಅಂದರೆ ಪ್ರೋಟೋಟೈಪ್ ಬಗ್ಗೆ ಮಾತಾಡೋಣ ಮತ್ತು ಇದರ ಅನುಕೂಲಗಳು ಯಾವುವು ಎಂಬುದನ್ನು ಕಲಿಯೋಣ ನಿಮ್ಮ ಮೂಲಮಾದರಿಯು ನಿಮ್ಮ ಮನಸ್ಸಿನಲ್ಲಿರುವ ಕಲ್ಪನೆಯ ಮಾದರಿ ಇದರೊಂದಿಗೆ ನಿಮ್ಮ ಆಲೋಚನೆಗಳನ್ನು ನೀವು ಇತರರಿಗೆ ಸ್ಪಷ್ಟವಾಗಿ ತಿಳಿಸಬಹುದು ನೀವು ನಿಮ್ಮ ಸಂಶೋಧನೆಗಳ ಮೂಲಕ ನಿರಂತರವಾಗಿ ಹೊಸದನ್ನು ಮಾಡಬಹುದು ಇದರಲ್ಲಿ ವಿನ್ಯಾಸ ಚಿಂತನೆಯ ಪ್ರಕ್ರಿಯೆಯನ್ನು ಬಳಸಿಕೊಂಡು ನೀವು ಹೊಸದನ್ನು ಮಾಡಬಹುದು ಆದರೆ ನಿಮ್ಮ ಮೂಲಮಾದರಿ ಅಥವಾ ಕಲ್ಪನೆಯು ಪರಿಸರ ಸ್ನೇಹಿಯಾಗಿರಬೇಕು ಏಕೆಂದರೆ ಅದನ್ನೇ ನಿಮ್ಮ ಭವಿಷ್ಯ ಅವಲಂಬಿಸಿರುತ್ತದೆ ನಿಮ್ಮ ಹತ್ತಿರದಲ್ಲಿ ಸುಲಭವಾಗಿ ಲಭ್ಯವಿರುವ ಉಪಕರಣಗಳನ್ನು ಈ ಮೂಲಮಾದರಿಯಲ್ಲಿ ನೀವು ಬಳಸಬೇಕು ಹಾಗೆ ಈ ಎಲ್ಲಾ ವಿಷಯಗಳನ್ನು ನಿಮ್ಮ ಬುಲೆಟ್ ಜರ್ನಲ್ ನಲ್ಲಿ ಬರೆಯಬೇಕು ನೆನಪಿದೆ ಅಲ್ವಾ ಮ್ಯಾಪ್ ಆಫ್ ಮೀಯ 19ನೇ ಸಂಚಿಕೆ ಇದುವರೆಗಿನ ಎಲ್ಲಾ ಸಂಚಿಕೆಗಳಿಗಿಂತ ವಿಶಿಷ್ಟ ಹೆಚ್ಚು ಪ್ರಸ್ತುತ ಯುವಕರಿಗಷ್ಟೇ ಅಲ್ಲ ಎಲ್ಲಾ ವಯಸ್ಸಿನ ಎಲ್ಲಾ ಮನೋಭಾವದವರಿಗೂ ಕೂಡ ಈ ಸಂಚಿಕೆ ಹೆಚ್ಚು ಸಹಕಾರಿಯಾಗುತ್ತೆ ಅಂತದೊಂದು ವಿಶಿಷ್ಟ ವಿಷಯದ ಜೊತೆ ಬಂದಿದ್ದೀವಿ ಅಬ್ಬಾ ಅದ ಯಾವ ವಿಷಯ ಅಂತ ನಿಮಗೆ ಕುತೂಹಲ ಆಗ್ತಿದ್ಯಾ ಹೇಳ್ತೀನಿ ಕೇಳಿ ಇವತ್ತು ನಮ್ಮ ನಿಮ್ಮೆಲ್ಲರ ಮಾನಸಿಕ ಆರೋಗ್ಯದ ಕುರಿತು ಮಾತಾಡೋಣ ಊರಿಡೆ ಸುತ್ತ ನಮ್ಮ ಕೋಹೋಸ್ಟ್ ಅವರತ್ರ ಮಾನಸಿಕ ಆರೋಗ್ಯದ ಕುರಿತು ತಿಳಿದುಕೊಳ್ಳೋಣ ಹಾಯ್ ಶ್ರೇಯಸ್ ನಿಮ್ಮನ್ನೊಂದು ಮಾತು ಕೇಳಬೇಕಿತ್ತು ಖಂಡಿತ ಕೇಳಿ ಸೌಮ್ಯ ಅದಕ್ಕೆ ಯಾಕೆ ಮುಲಾಜು ಮುಲಾಜೇನಿಲ್ಲ ನೀವು ಸ್ಟೋರಿಗಳನ್ನು ಹುಡುಕ್ತಾ ಬೇರೆ ಬೇರೆ ಕಡೆ ತಿರುಗ್ತಿರಲ್ಲ ನಿಮಗೆ ಯಾವ ಮನಸ್ಥಿತಿಯವರು ಸಿಗ್ತಾರೆ ಅವರ ಜೊತೆ ಹೇಗೆ ಒಡನಾಡ್ತೀರಾ ಅವರು ಪ್ರತಿಕ್ರಿಯಿಸುವ ರೀತಿ ಹೇಗಿರುತ್ತೆ ಜಗತ್ತಲ್ಲಿ ಎಷ್ಟು ಜನರಿದ್ದಾರೆ ಪ್ರತಿಯೊಬ್ಬರ ಮಾನಸಿಕ ಸ್ಥಿತಿ ಬೇರೆ ಬೇರೆ ತರ ನನ್ನ ತಲೆಗೆ ಬಂದ ವಿಚಾರ ನಿಮ್ಮ ತಲೆಗೆ ಬರಲ್ಲ ನಿಮಗೆ ಹೊಳೆದಿದ್ದ ಯೋಚನೆ ನಿಮ್ಮದೇ ಎಲ್ಲರ ತಲೆಯಲ್ಲಿ ಇರುವಂತ ಮೆದುಳು ಬೇರೆ ಅವರು ಬೆಳೆದಿರೋ ವಾತಾವರಣ ಅವರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಅವರ ಮಾನಸಿಕ ಸ್ಥಿತಿ ರೂಪುಗೊಂಡಿರುತ್ತೆ ಇದರ ಬಗ್ಗೆ ನಾನು ಒಂಚೂರು ಓದಿದ್ದೀನಿ ಆರೋಗ್ಯದಲ್ಲಿ ಎರಡು ತರದ ಆರೋಗ್ಯ ಇರುತ್ತೆ ಒಂದು ದೈಹಿಕ ಆರೋಗ್ಯ ಇನ್ನೊಂದು ಮಾನಸಿಕ ಆರೋಗ್ಯ ಇವೆರಡು ಸರಿಯಾಗಿದ್ರೆ ನಾವು ಆರಾಮಾಗಿರ್ತೀವಿ ಇವೆರಡು ಕೂಡ ಒಂದಕ್ಕೊಂದು ಪೂರಕ ಅಲಕ್ಷ್ಯ ಮಾಡುವಂತದ್ದಲ್ಲ ಮಾನಸಿಕ ಆರೋಗ್ಯದ ಕುರಿತು ಯಾವುದಾದರೂ ವ್ಯಾಖ್ಯಾನ ಇದೆಯಾ ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ಹೀಗೆ ಅಂತ ಹೇಳೋಕೆ ಯಾವುದೇ ವ್ಯಾಖ್ಯಾನ ಇಲ್ಲ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಮಾನಸಿಕ ಆರೋಗ್ಯಕ್ಕೆ ಇಂದು ವ್ಯಾಖ್ಯಾನ ಕೊಡುತ್ತೆ ವ್ಯಕ್ತಿಯು ತನ್ನ ಸಾಮರ್ಥ್ಯವನ್ನ ಗುರುತಿಸಿಕೊಳ್ಳಬೇಕು ಹಾಗೆ ಜೀವನದ ಒತ್ತಡವನ್ನ ಸಮರ್ಥವಾಗಿ ನಿಭಾಯಿಸಬೇಕು ಕೆಲಸವನ್ನ ನಿರ್ವಹಿಸೋದಕ್ಕೆ ಸರಿಯಾದ ಶಕ್ತಿಯನ್ನು ಹೊಂದಿದ್ರೆ ಅದೇ ಉತ್ತಮ ಮಾನಸಿಕ ಸ್ಥಿತಿ ಅಂತ ಹೇಳಬಹುದು ನೀವು ಈ ಸಮುದಾಯಕ್ಕೆ ಏನನ್ನಾದರೂ ಕೊಡುಗೆ ನೀಡೋ ತರ ಇದ್ರೆ ಅದನ್ನೇ ಮಾನಸಿಕ ಸ್ಥಿತಿ ಉತ್ತಮವಾಗಿದೆ ಅಂತ ಹೇಳಬಹುದು ಎಸ್ ಈ ವ್ಯಾಖ್ಯಾನ ಸರಿಯಾಗಿದೆ ಅಂತ ಅನಿಸ್ತು ಹಾಗಾದ್ರೆ ಮಾನಸಿಕ ಆರೋಗ್ಯದ ಕುರಿತು ನಾವು ಯಾಕೆ ಕಾಳಜಿ ವಹಿಸಬೇಕು ಜ್ವರ ಬಂದ್ರೆ ಔಷಧಿ ಮಾಡಲ್ವಾ ಇದು ಹಾಗೇನೇ ದೇಹದಷ್ಟೇ ಮನಸ್ಸು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಮನಸ್ಸು ಸರಿಯಿಲ್ಲ ಅಂತಂದ್ರೆ ಒಂದು ಹುಲ್ಲು ಕಡ್ಡಿ ಸಹಿತ ಎತ್ತಕ್ಕಾಗಲ್ಲ ದೇಹ ಕೆಲಸ ಮಾಡೋದಕ್ಕೆ ಸೂಚನೆ ಕೊಡೋದು ಮನಸ್ಸು ಮನಸ್ಸು ಸಾಫ್ಟ್ವೇರ್ ಆದ್ರೆ ಬಾಡಿ ಹಾರ್ಡ್ವೇರ್ ಇತ್ತೀಚೆಗೆ ಚಿಕ್ಕ ಮಕ್ಕಳಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ವರದಿಯಾಗ್ತಿವೆ ಯಾಕೆ ಹೀಗೆ ಆರಾಮಾಗಿ ಆಡಿಕೊಂಡು ಇರಬೇಕಾದ ಮಕ್ಕಳು ಯಾಕೆ ಮಾನಸಿಕ ಅಸ್ವಸ್ಥತೆ ಅನುಭವಿಸುತ್ತಾರೆ ಎಂದು ಯೋಚಿಸಬೇಕಾದವರು ಮಾತ್ರ ಆ ಬಗ್ಗೆ ಜ್ಞಾನ ಇಲ್ಲದೆ ಬೇರೆ ಬೇರೆ ಚಿಕಿತ್ಸಾ ಮಾರ್ಗವನ್ನು ಹುಡುಕ್ತಾ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ಇದೇ ಕಾರಣಕ್ಕಲ್ವಾ ನೀವು ಮಾನಸಿಕ ಆರೋಗ್ಯದ ಕುರಿತಾಗಿ ತಿಳುವಳಿಕೆ ಮೂಡಿಸಬೇಕು ಅಂತಿರೋದು ಆಧುನಿಕ ಜಗತ್ತಿನ ಬದಲಾವಣೆಗಳು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ
ಉದಾಹರಣೆಗೆ ಹೋಮ್‌ವರ್ಕ್ ಆಗಿರಬಹುದು, ಬೇರೆ ವಿದ್ಯಾರ್ಥಿಗಳ ನಡವಳಿಕೆ ಆಗಿರಬಹುದು, ಕೀಳರಿಮೆ ಆಗಿರಬಹುದು, ಈ ತರ ನಾನಾ ಸಂಗತಿಗಳು ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತವೆ। ಈಗಿರೋ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯವನ್ನು ಸಂತೈಸಲು ಯಾವುದೇ ವ್ಯವಸ್ಥೆ ಇಲ್ಲ। ಮಾನಸಿಕ ಸ್ಥಿತಿ ಎಷ್ಟು ಮುಖ್ಯ ಅಂತಂದ್ರೆ ನಮ್ಮ ಇಡೀ ಭವಿಷ್ಯವನ್ನ ಭಿನ್ನವಾದ ದಾರಿಯಲ್ಲಿ ಒಯ್ಯಬಹುದಾದಂತ ಶಕ್ತಿಯನ್ನ ನಮ್ಮ ಬಾಲ್ಯದ ಮನಸ್ಥಿತಿ ಮೇಲೆ ಅವಲಂಬಿತವಾಗಿರುತ್ತದೆ। ಅದಕ್ಕೆ ಮಕ್ಕಳ ಮಾನಸಿಕ ಸ್ಥಿತಿಯನ್ನ ಗಮನಿಸುತ್ತಿರಬೇಕು ಅಂತ ಹೇಳೋದು। ಮಕ್ಕಳು ಜ್ವರದಿಂದ ಬಳಲ್ತಾ ಇದ್ದರೆ ಅಥವಾ ಶೀತ ಕೆಮ್ಮಿನಿಂದ ಬಾಧಿತರಾಗಿದ್ದರೆ ಅದನ್ನ ಕಂಡುಹಿಡಿಯೋದು ಬಹಳ ಸುಲಭ, ಆದರೆ ಮಕ್ಕಳ ಮಾನಸಿಕ ಆರೋಗ್ಯವನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ। ಇದ್ದಕ್ಕಿದ್ದಂತೆ ಸಿಟ್ಟಿಗೇಳುವುದು, ಅತಿಯಾದ ವ್ಯಾಯಾಮ, ವಸ್ತುಗಳನ್ನು ಹಾನಿ ಮಾಡುವುದು ಅಥವಾ ನಾಶಪಡಿಸುವುದು, ಅತಿಯಾದ ಕೋಪಗೊಳ್ಳುವಿಕೆ ಮುಂತಾದ ವರ್ತನೆಗಳು ಮಾನಸಿಕ ಸ್ಥಿತಿ ಹದಗೆಡುವ ಸೂಚನೆಗಳು। ಮಕ್ಕಳ ಮಾನಸಿಕ ಸ್ಥಿತಿಯನ್ನು ಉತ್ತಮವಾಗಿಡುವುದರಲ್ಲಿ ಪಾಲಕರ ಜವಾಬ್ದಾರಿಯೇ ಹೆಚ್ಚು। ಮಾನಸಿಕ ಸ್ಥಿತಿ ಉತ್ತಮವಾಗಿರಿಸಲು ಶಾಲೆಗಳು ಕೂಡ ಮುಖ್ಯ ಪಾತ್ರವನ್ನು ವಹಿಸುತ್ತದೆ। ಹೌದು, ಸರಿಯಾಗಿ ಹೇಳಿದ್ರಿ, ಶಾಲೆಗಳು ಒತ್ತಡ ರಹಿತವಾಗಿರಬೇಕು। ಮಣ್ಣನ್ನು ತಿದ್ದಿ ಮೂರ್ತಿಯಾಗಿ ಮಾಡೋ ಕೆಲಸ ಅವ್ರದ್ದು। ಚೂರೇ ಚೂರು ಎಚ್ಚರ ತಪ್ಪಿದ್ರೂ ಆಕಾರ ಹದಗೆಡುತ್ತೆ। ಸ್ಪರ್ಧೆ, ಪರೀಕ್ಷೆ, ಹೋಮ್ವರ್ಕ್ನಂಥ ಚಟುವಟಿಕೆಗಳು ಮಕ್ಕಳ ಮಾನಸಿಕ ಅವಸ್ಥೆಯಲ್ಲಿ ಉದ್ರೇಕಗೊಳ್ಳೋ ಥರ ಆಗಬಾರ್ದು, ಕೀಳರಿಮೆ ತೋರಿಸಿ ಖಿನ್ನತೆಗೆ ದೂಡಬಾರ್ದು। ಅಂತಹ ಶಾಲೆಗಳು ನಮಗೆ ತುರ್ತು ಅಗತ್ಯವಾಗಿದೆ। ಅಂತಹ ಶಾಲೆಗಳು ನಮ್ಮಲ್ಲಿ ಇದೆಯಾ? ಆದರೆ ರೂಢಿಯಲ್ಲಿರುವ ಶೈಕ್ಷಣಿಕ ಪದ್ಧತಿ ಇದಕ್ಕೆಲ್ಲ ಅನುವು ಮಾಡಿಕೊಡುತ್ತಾ? ಆದರೆ ಬಹುತೇಕ ಶಾಲೆಗಳು ಈ ಕುರಿತು ಚಿಂತನೆ ಮಾಡ್ತಿಲ್ಲ, ಆದರೆ ಅಲ್ಲಲ್ಲಿ ಇಂಥ ಶಾಲೆಗಳಿವೆ। ಆದರೆ ಅಂತಹ ಒಂದು ಶಾಲೆಯ ಕುರಿತು ಈ ಸಂಚಿಕೆಯಲ್ಲಿ ನೋಡೋಣ। ಮಕ್ಕಳು ಅಂತಲ್ಲ, ಪ್ರತಿಯೊಬ್ಬರೂ ಕೂಡ ಈ ಥರ ಮಾನಸಿಕ ಪಲ್ಲಟಗಳಿಗೆ ಒಳಗಾಗ್ತಾರೆ। ಆಫೀಸ್ನಲ್ಲಿ ಕೆಲಸದ ಒತ್ತಡ, ಟ್ರಾಫಿಕ್, ಆರ್ಥಿಕ ಸ್ಥಿತಿ, ಸಾಮಾಜಿಕ ಸ್ಥಾನಮಾನ ಇತ್ಯಾದಿಗಳು ಪಾಲಕರ ಮನಸ್ಥಿತಿಯನ್ನು ಕೂಡ ಹದಗೆಡೋ ಥರ ಮಾಡ್ತಿದೆ। ಬಾಲ್ಯದಲ್ಲಿ ಬೆಳೆದ ವಾತಾವರಣದ ಪರಿಣಾಮ ಇಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತೆ। ಆಧುನಿಕ ಬದುಕಿನ ಜಂಜಾಟಗಳಿಂದ ಹೊರಬರೋಕಾಗದೆ ಎಷ್ಟೋ ಜನರು ಮಾನಸಿಕ ರೋಗಿಗಳಾಗಿ ಬದಲಾಗ್ಬಿಟ್ಟಿದ್ದಾರೆ। ಈ ಸಮಸ್ಯೆಯನ್ನ ಹೇಗೆ ಪರಿಹರಿಸಬಹುದು ಅಂತ ನಿಮ್ಗನ್ಸುತ್ತೆ? ದೇಶದ ಈ ಜನಸಂಖ್ಯೆಗೆ ಮಾನಸಿಕ ಆರೋಗ್ಯವನ್ನು ಕಾಳಜಿ ವಹಿಸುವಂತ ವ್ಯವಸ್ಥೆ ಲಭ್ಯವಿದೆಯಾ ಅಥವಾ ಸಿಗುವಂತೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ, ಮಾನಸಿಕ ಸಮಸ್ಯೆಯ ಪರಿಹಾರಕ್ಕೆ ತುಂಬಾ ಮಾರ್ಗಗಳಿದ್ದಾವೆ। ಆರಾಮಾಗಬೇಕು ಅನ್ನೋ ಕೈಗೊಳ್ಳೋ ನಮ್ಮ ನಿರ್ಧಾರ ತುಂಬಾನೇ ಮುಖ್ಯ ಆಗುತ್ತೆ। ಖಿನ್ನತೆಯಿಂದ ಹೊರಗೆ ಬಂದು ಯಶಸ್ಸನ್ನು ಸಾಧಿಸಿದವರು ನಮ್ಮ ಜೊತೆ ತುಂಬಾ ಜನ ಇದ್ದಾರೆ। ಜಂಜಾಟ ಮತ್ತು ಸಿಕ್ಕುಗಳಿಂದ ನಾವು ಆಚೆ ಬರೋದಕ್ಕೆ ನಮ್ಮ ಮನಸ್ಸನ್ನು ನಾವು ಫಸ್ಟು ದೃಢಗೊಳಿಸ್ಕೋಬೇಕು. ಸಂಗೀತ, ಚಾರಣ, ಸಿನಿಮಾ, ಚಿತ್ರಕಲೆ, ವಾಯುವಿಹಾರ, ವ್ಯಾಯಾಮ, ಪ್ರಾಣಾಯಾಮ, ಕ್ರೀಡಾ ಚಟುವಟಿಕೆ, ಸಾಹಿತ್ಯದ ಓದು ನಮಗೆ ಮಾನಸಿಕ ಖಿನ್ನತೆಯಿಂದ ಹೊರಬರೋದಕ್ಕೆ ಸಹಾಯ ಮಾಡ್ತವೆ. ಈ ಕ್ರಿಯೆಯಲ್ಲಿ ಸಮಾಜದ ಸ್ಪಂದನೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಹಾಗಾದರೆ ಬಾಲ್ಯದಿಂದಲೂ ಮಾನಸಿಕ ಆರೋಗ್ಯದ ಕುರಿತು ಸೂಕ್ತ ತಿಳುವಳಿಕೆ ನೀಡುವುದು ನಮ್ಮ ಕರ್ತವ್ಯ ತಾನೆ? ಪ್ರತಿಯೊಬ್ಬರೂ ಅವರ ಮಾನಸಿಕ ಸ್ಥಿತಿಯ ಗುಣಮಟ್ಟವನ್ನ ನಿರ್ಧರಿಸಬಹುದು, ವ್ಯತ್ಯಾಸ ಕಂಡು ಬಂದಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು. ಹೌದು, ಮಾನಸಿಕ ಆರೋಗ್ಯದ ಏರುಪೇರು ಗುರುತಿಸೋದು ತುಂಬಾ ಮುಖ್ಯ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಸ್ವಯಂ ಚಿಕಿತ್ಸೆ ಕೊಟ್ಕೋಬಾರ್ದು. ಅದೇನು ಎಂಬುದನ್ನು ಪತ್ತೆ ಹಚ್ಚಿ ಪ್ರಾರಂಭಿಕ ಹಂತದಲ್ಲೇ ಸೂಕ್ತವಾದ ಚಿಕಿತ್ಸೆ ಕೊಳ್ಳುವುದು ಉತ್ತಮ. ಮ್ಯಾಪ್ ಆಫ್ ಮೀಯ ಹೊಸ ಜೀವನದ 26 ಸವಾಲುಗಳಲ್ಲಿ 19ನೇ ಮೆಟ್ಟಿಲು ಈ ಮೂಲ ಮಾದರಿಗಳು ಅಥವಾ ಪ್ರೋಟೋಟೈಪ್ಗಳು. ಹಾಗಂದ್ರೆ ಮೂಲ ಮಾದರಿಗಳು ಅಂದ್ರೇನು, ಸ್ವಲ್ಪ ವಿವರಿಸ್ತೀರಾ? ಯಾವುದೇ ವಿಷಯದ ಕುರಿತು ನಮ್ಮ ಮನಸ್ಸಲ್ಲಿರುವಂತ ಮೂಲ ಕಲ್ಪನೆಗಳನ್ನ ಮೂಲ ಮಾದರಿ ಅಂತ ಕರೀತಾರೆ. ನಾವು ಜನರ ಹತ್ತಿರ ಮಾತಾಡಬೇಕಾದ್ರೆ ಯಾವ ವಿಷಯಗಳನ್ನ ಹೇಗೆ ಪ್ರಸ್ತಾಪ ಮಾಡ್ತೀವಿ ಅನ್ನೋದು ಇಲ್ಲಿ ನಿರ್ಧಾರ ಮಾಡುತ್ತೆ. ಯಾವುದೇ ವಿಷಯದ ಬಗ್ಗೆ ನಮಗೆ ಒಂದೇ ತರಹದ ಅಭಿಪ್ರಾಯ ಇದ್ರೆ ಅದನ್ನ ಮೂಲ ಮಾದರಿ ಅಂತ ಕರಿಬಹುದು. ಹೊಸ ವಿನ್ಯಾಸದ ಮೂಲಕ ನಾವು ಮೂಲ ಮಾದರಿನ ಪ್ರಸ್ತುತಪಡಿಸಬಹುದು. ಆದ್ರೆ ಮೂಲ ಮಾದರಿಗಳು ಹೀಗೆ ಇರಬೇಕು ಅಂತ ಏನಾದ್ರೂ ಇದೆಯಾ? ಇದ್ರೆ ಅದ್ರ ಬಗ್ಗೆ ಒಂಚೂರು ಹೇಳಿದ್ರೆ ನಮಗೂ ಜ್ಞಾನಾರ್ಜನೆ ಆಗುತ್ತೆ. ಅದು ಪರಿಸರ ಸ್ನೇಹಿ ಆಗಿರಬೇಕು, ಹಾಗಿದ್ದಾಗ ಮಾತ್ರ ಅದರ ಭವಿಷ್ಯ ಭದ್ರವಾಗಿರುತ್ತೆ. ಸಮೀಪದಲ್ಲಿ ಸಿಗುವಂತ ಸರಳ ಉಪಕರಣಗಳ ಮೂಲಕ ಮೂಲ ಮಾದರಿಯನ್ನು ರಚಿಸಬಹುದು, ಇದರಿಂದ ನಿಮಗೂ ಅನುಕೂಲ. ಓ, ಹೀಗೆ ಮೂಲ ಮಾದರಿಗಳು ಸಹ ನಮ್ಮ ಆರೋಗ್ಯಕ್ಕೆ ಸಹಾಯ ಆಗಬಲ್ಲ ಮುಖ್ಯವಾದ ವಿಷಯ. ಮಾನಸಿಕ ಆರೋಗ್ಯ ಮತ್ತು ಮೂಲ ಮಾದರಿಗಳ ಬಗ್ಗೆ ಸುಮಾರು ವಿಷಯ ತಿಳ್ಕೊಂಡಾಯ್ತು. ಆದ್ರೆ ನನ್ ಮನ್ಸು ಯಾಕೋ ಮಕ್ಕಳ ಮಾನಸಿಕ ಆರೋಗ್ಯದ ಕಡೆಗೆ ಜಾಸ್ತಿ ವಾಲ್ತಿದೆ. ಮಾನಸಿಕವಾಗಿ ಮಕ್ಕಳನ್ನ ಗಟ್ಟಿಗೊಳಿಸಬಲ್ಲ ಶಾಲೆಗಳು ನಮ್ಮಲ್ಲಿವೆ ಅಂತಂದ್ರಿ, ಅದನ್ನ ಸ್ವಲ್ಪ ನಮ್ಮ ವೀಕ್ಷಕರಿಗೆ ವಿವರಿಸ್ತೀರಾ? ಮಾನಸಿಕ ಸದೃಢತೆ ಇದ್ರೆ ಏನನ್ನು ಬೇಕಾದರೂ ಸಾಧಿಸಬಹುದು, ಏನೇ ಆದರೂ ಕೊರೋಗ್ನಲ್ಲಿ ಕೂರೋದಿಲ್ಲ ಮಗು. ಇಂಜಿನಿಯರ್ ಆದ ಅನಂತ್ ಕುಮಾರ್ ಅವರ ಸಾಧನೆ ಈ ಕ್ಷೇತ್ರದಲ್ಲಿ ಮೆಚ್ಚುವಂಥದ್ದು. ಇವರನ್ನ ನಮ್ಮೆಲ್ಲರಿಗೂ ಪರಿಚಯಿಸೋದು ನಿಮ್ಮ ಆದ್ಯ ಕರ್ತವ್ಯ. ಕಲಿಯುವ ಮನೆ ಬಗ್ಗೆ ಹೇಳೋದಕ್ಕೆ ನನಗೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಒಂದ್ಸಲ ನೀವು ಕಲಿಯುವ ಮನೆಗೆ ಭೇಟಿ ಕೊಡಬೇಕು,
ಅಲ್ಲಿ ಖುಷಿಯಾಗಿರೋ ಮಕ್ಕಳಷ್ಟು ಬೇರೆ ಯಾರು ಖುಷಿಯಾಗಿರೋಕ ಸಾಧ್ಯ ಇಲ್ಲ. ಈ ಕಲಿಯುವ ಮನೆ ಪರ್ಯಾಯ ಶಿಕ್ಷಣದ ವ್ಯವಸ್ಥೆಯಲ್ಲಿ ಶಿಕ್ಷಣವನ್ನ ಒದಗಿಸುತ್ತೆ. ಇಲ್ಲಿ ಯಾರು ಕಡಿಮೆ ಅಲ್ಲ, ಯಾರು ಸೀನಿಯರ್ ಅಲ್ಲ, ಯಾರು ಜೂನಿಯರ್ ಅಲ್ಲ. ಬನ್ನಿ ಒಂದ್ಸಲ ಅವರನ್ನ ಪರಿಚಯ ಮಾಡ್ಕೊಂಡು ಬರೋಣ. The problem is ನಮ್ಮದೊಂದು ಮೇನ್ ಸ್ಟ್ರೀಮ್ ಸೆಟಪ್ ಇದೆ ನಮ್ಮ ತಲೆಯಲ್ಲಿ. ನಮ್ಮ ಶಾಲೆ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರಬೇಕು, ಇಷ್ಟು ಪೀರಿಯಡ್ಸ್ ಇರಬೇಕು, ನಾಲ್ಕು ಪೀರಿಯಡ್ ಸೈನ್ಸ್ ಇರಬೇಕು, ಐದು ಪೀರಿಯಡ್ ಈ ಥರ ಈ ಥರ ಇದ್ಬಿಟ್ಟಿದೆ. ಇಫ್ ಯು ಕ್ಯಾನ್ ಬ್ರೇಕ್ ಅವರ್ ಸೆಲ್ಫ್ ಇನ್ ದಟ್ ಸಿಸ್ಟಮ್. ನನ್ನ ಹೆಸರು ಅನಂತ್ ಕುಮಾರ್ ಅಂತ. ಒಂಥರ ಒಂದು ಇವಾಗಿರೋ ಶಾಲೆಗಳೆಲ್ಲ ಶಾಲೆಗಾಗಿ ಮಕ್ಕಳು ಅನ್ನೋ ತತ್ವದ ಮೇಲೆ ನಿಂತಿದೆ. ಮಕ್ಕಳಿಗಾಗಿ ಶಾಲೆ ಇರಬೇಕು, ಆ ಪ್ರಿನ್ಸಿಪಲ್ ಮೇಲೆ ಒಂದು ಶಾಲೆ ತೆಗಿಬೇಕು. ಇನ್ 2005 ಹೆಸರು ಕಲಿಯುವ ಮನೆ ಅಂತ ಇಟ್ಟೆ, ಬಿಕಾಸ್ ಇಟ್ ಶುಡ್ ಬಿ ಹೋಮ್ ಫಸ್ಟ್ ದೆನ್ ಸ್ಕೂಲ್ ಅಂತ. ಮೈತ್ರಿ, ಶ್ರದ್ಧ, ಚಿಲಿಪಿಲಿ, ಚಿಗುರು ಈ ಥರದೆಲ್ಲ ತಂಡಗಳು ಮಾಡ್ಕೊಂಡಿದ್ದೆ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಇಲ್ಲ. ಯಾಕಂದರೆ ತಂಡಗಳು ಮಾತ್ರ ನಿಮ್ಗೆ ಕಾಂಪ್ಲೆಕ್ಸ್ ಬೆಳೆಯುತ್ತೆ, ಈ ಕಾಂಪ್ಲೆಕ್ಸ್ನ ಹೋಗಿಸ್ಬೇಕು ಅನ್ನಿಸ್ತು. ಸೊ ಹೋಗ್ತಿದ್ವಿ. ಸೊ ಚಿಲ್ಡ್ರನ್ ಆರ್ ಎಮೋಷ್ನಲಿ ವೆರಿ ಹ್ಯಾಪಿ. ನಮ್ಗೆ ಇನ್ನೊಂದು ಮಗು ಸಂತೋಷವಾಗಿದ್ದರೆ ಬೇಕಲಿಯುತ್ತೆ. ನಾವು ಎಲ್ಲ ಕೆಲಸದಲ್ಲಿ ಎಲ್ಲರನ್ನೇ ಇನ್ವಾಲ್ವ್ ಮಾಡ್ಕೋತೀವಿ. ವಿ ಡೋಂಟ್ ಕಾಲ್ ಇಟ್ ಆಸ್ ವರ್ಕ್, ವಿ ಕಾಲ್ ದೆಮ್ ಅಸ್ ವಾಲ್ ಕಾಲ್ ಇಟ್ ಆಸ್ ಸ್ಕಿಲ್. ಅಡುಗೆ ಮಾಡೋದ್ರಿಂದ, ತರಕಾರಿ ಹೆಚ್ಚೋದ್ರಿಂದ, ಆಮೇಲೆ ಚಿಕ್ಕ ಮಗುನ ಆಡಿಸೋದ್ರಿಂದ, ನಮ್ಮಲ್ಲಿ 6 ವರ್ಷದ ಮಗುನೇ ಇದೆ. ಸೊ ಐ ಥಿಂಕ್ ಇಟ್ಸ್ ಎ ಲೈಫ್ ಸ್ಕಿಲ್ ಅಲ್ವಾ. ಹಾಂ, ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಇನ್ ಲೈಫ್. ಆ್ಯಂಡ್ ವಿ ಡೋಂಟ್ ಹ್ಯಾವ್ ಎ ಕ್ಲಿಯರ್ ಕಟ್ ಐಡಿಯಾ ಸ್ಕೂಲ್ ಡೆವಲಪ್ ಮಾಡೋಕ್ಕೆ. ನಾವು ಅದರಿಂದ ಕಲ್ತ್ಕೊಂಡು ಕಲ್ತ್ಕೊಂಡೆ ನಮ್ಮ ಐಡಿಯಾನ ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ವಿ ಗ್ರೋ ವಿತ್ ದ ಸ್ಕೂಲ್, ವಿ ಚೇಂಜ್ ವಿತ್ ದ ಸ್ಕೂಲ್. ದ ಶುಡ್ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕಾಗುತ್ತೆ, ಸಮಾಜಕ್ಕೂ ಏನಾದ್ರು ಹೆಲ್ಪ್ ಮಾಡಬೇಕು. ಅವ್ರ ಕಾಲ್ ಮೇಲೆ ನಿಂತ್ಕೊಂಡ್ರೆ ಇಟ್ಸ್ ಬಿಗ್ ಹೆಲ್ಪ್ ಟು ದ ಸೊಸೈಟಿ, ರೈಟ್? ಏನೂ ನಾನು ನೆಗೆಟಿವ್ ಮಾಡಲ್ಲ, ನನ್ನ ಪಾಡಿಗೆ ನಾನು ನನ್ನ ಅನ್ನ ಅರ್ನ್ ಮಾಡಿಕೊಂಡು ಖುಷಿಯಾಗಿರ್ತೀನಿ. ಇಟ್ಸ್ ಅ ಬಿಗ್ ಥಿಂಗ್. ಹಾಗಿದ್ರೆ ಅಲ್ಲಿ ಕೊಡುವ ಶಿಕ್ಷಣ ಯಾವ ರೀತಿಯದ್ದು? ಕುತೂಹಲಕರವಾಗಿದೆ. ಅನಂತ್ ಕುಮಾರ್ ಅವರು ವೃತ್ತಿಯಲ್ಲಿ ಇಂಜಿನಿಯರ್. ಅವ್ರಿಗೆ ಸೌಲಭ್ಯ ರಹಿತ ಮಕ್ಕಳಿಗಾಗಿ ಏನಾದರೂ ಮಾಡ್ಬೇಕಂತ ಆಸೆ ಇತ್ತು. ಒಂದಿನ 10ನೇ ಕ್ಲಾಸ್ ಓದ್ತಾ ಇರೋ 3 ಮಕ್ಕಳು ಇವ್ರ ಹತ್ರ ಬರ್ತಾರೆ. ಸರ್, ನಮಗೆ ಗಣಿತ ಹೇಳ್ಕೊಡ್ತೀರಾ ಅಂತ ಕೇಳ್ತಾರೆ. ಆ ಮಕ್ಕಳಿಗೆ ಗಣಿತದ ಗಂಧ ಗಾಳಿ ಕೂಡ ಇರಲ್ಲ. ಆಗ ಅನಂತ್ ಕುಮಾರ್ ಅವ್ರಿಗೆ ಆಶ್ಚರ್ಯ ದುಗುಡ ಒಟ್ಟೊಟ್ಟಿಗೆ ಆಗುತ್ತೆ. ಶಿಕ್ಷಣ ಪದ್ಧತಿ ಬಗ್ಗೆ ದಿಗಿಲಾಗುತ್ತೆ. ಆಗ ಅವರು ಸ್ವಂತ ಖರ್ಚಿನಲ್ಲಿ ಅದೇ ವರ್ಷದಲ್ಲಿ ಅಂದರೆ 1993 ಪರ್ಯಾಯ ಶಿಕ್ಷಣವನ್ನು ನೀಡೋಕೆ ಶುರು ಮಾಡ್ತಾರೆ. ಹೀಗೆ ಪ್ರತಿ ವರ್ಷ ಸೌಲಭ್ಯ ರಹಿತ, ಅನಾಥ ಮಕ್ಕಳು, ಬುದ್ಧಿಮಾಂದ್ಯ ಮಕ್ಕಳು ಮತ್ತು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಓದಿಸ್ತಾ ಅವರಿಗೆ ಒಂದು ಜೀವನ ಶೈಲಿನ ಪಾಠ ಮಾಡ್ತಾರೆ. ಗ್ರೇಟ್! ಎಂಥ ಸಾಧನೆ ಅನಂತ್ ಕುಮಾರ್ ಅವ್ರದ್ದು! ಸಮಾಜದ ಸೌಲಭ್ಯ ರಹಿತರಿಗಾಗಿ ಇಷ್ಟೊಳ್ಳೆ ಉತ್ತರದಾಯಿತ್ವ ತೆಗೆದುಕೊಳ್ಳೋದು ನಿಜಕ್ಕೂ ಸುಲಭ ಅಲ್ಲ. ಅವರಿಗೆ ಶಾಲೆ ನಡೆಸೋದಕ್ಕೆ ಆಮೇಲೆ ಏನಾದರೂ ಸೌಲಭ್ಯ ಸಿಗ್ತಾ? 1999 ಅನಂತ್ ಕುಮಾರ್ ಅವ್ರಿಗೆ 15,000 ರೂಪಾಯಿ ದೇಣಿಗೆ ಸಿಗುತ್ತೆ. ಆಗ ಕಲಿಯುವ ಮನೆ ಎಂಬುದು ಚಾರಿಟೇಬಲ್ ಟ್ರಸ್ಟ್ ಆಗಿ ನೋಂದಣಿಯಾಗುತ್ತೆ. ಹಾಗೆ ಒಂದು ದಿನ ಇವರ ಸಹೋದ್ಯೋಗಿ ಇವರ ಕಲಿಕಾ ಕೇಂದ್ರಕ್ಕೆ ಭೇಟಿ ನೀಡ್ತಾರೆ. ಇವರ ಕೆಲಸ ನೋಡಿ ಖುಷಿ ಪಡ್ತಾರೆ. ಇನ್ನೊಬ್ಬರು ಈ ಥರ ಸೌಲಭ್ಯ ವಂಚಿತ ಮಕ್ಕಳಿಗೆ ಒಂದು ಶಾಲೆನ ಕಟ್ಟಿಸೋದಕ್ಕೆ ಅವರ ಕನಸಿನ ಬಗ್ಗೆ ಚಿಂತನೆ ಮಾಡಿದಾಗ ಅವರು ಸ್ಥಳಾವಕಾಶ ನೀಡ್ತಾರೆ. ಇನ್ನು ಉಳಿದಿದ್ದೆಲ್ಲ ಇತಿಹಾಸ. ನಾನೊಂದು ವರದಿ ಓದಿದ್ದೆ. ಪ್ರತಿ ವರ್ಷ ಕರ್ನಾಟಕದಲ್ಲೇ ಸುಮಾರು 70,000 ವಿದ್ಯಾರ್ಥಿಗಳು ನಾನಾ ಕಾರಣಗಳಿಂದ ಶಾಲೆ ಬಿಡ್ತಾರಂತೆ. ಹಾಗಾದ್ರೆ ಅವರೆಲ್ಲ ಎಲ್ಲಿ ಹೋಗ್ತಾರೆ ಅಂತ ಅನಿಸ್ತಿತ್ತು. ಕಲಿಯುವ ಮನೆಗೆ ಸೇರಿದ್ರೆ ಅವರು ಬದುಕಲು ಬೇಕಾದ ಅಗತ್ಯ ಕೌಶಲ್ಯಗಳನ್ನ ತಮ್ಮದಾಗಿಸ್ಕೊಳ್ಬಹುದು ಅಲ್ವಾ? ಹೌದು, ಈ ಕಲಿಯುವ ಮನೆ ಸೌಲಭ್ಯ ರಹಿತ ಮಕ್ಕಳಿಗಾಗಿನೇ ಇರುವಂತ ಒಂದು ಶಾಲೆ. ಯಾರೇ ಅಗತ್ಯ ಇರೋರು ಬಂದ್ರೂ ಅವರಿಗೆ ಔಪಚಾರಿಕ ಮತ್ತು ಅನೌಪಚಾರಿಕ ಎರಡೂ ರೀತಿಯ ಶಿಕ್ಷಣವನ್ನ ನೀಡುತ್ತೆ. ಇನ್ನು ಈ ಕಲಿಯುವ ಮನೆಯಲ್ಲಿ 100 ಕಲಿಕಾರ್ಥಿಗಳಿದ್ರೆ ಇನ್ನು ಕಲಿಕೆಯಲ್ಲಿ ಹಿಂದುಳಿದವರಿಗೂ ಕೂಡ ಇಲ್ಲಿ ವ್ಯವಸ್ಥೆಗಳಿವೆ. ಕೆಲವು ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಬಿಡುವಿನ ಸಮಯದಲ್ಲಿ ಇಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ, ಹಾಗೆ ಮನೆ ಮನೆಗೆ ಹೋಗಿ ದೇಣಿಗೆ ಕೇಳ್ತಾರೆ. ನಮ್ಮ ಈ ತಲೆಮಾರು ಕ್ರಿಯಾತ್ಮಕವಾಗಿ ಈ ಕಲಿಕಾ ಮನೆಯಲ್ಲಿ ತಮ್ಮನ್ನ ತಾವು ತೋರಿಸ್ಕೊಂಡಿದ್ದಾರೆ. ಅನಂತ್ ಕುಮಾರ್ ಅವರ ಪ್ರಕಾರ ಶಿಕ್ಷಣ ಮನುಷ್ಯನನ್ನ ಒಂದು ಮಾನವ ಸಂಪನ್ಮೂಲವನ್ನಾಗಿಸುತ್ತೆ. ಅಂದರೆ ಎಂತಹ ಸಂದರ್ಭದಲ್ಲಿ ಕೂಡ ಬದುಕುವ ಕಲೆಯನ್ನು ಕಲಿಸುವುದೇ ಶಿಕ್ಷಣ ಅಂತಾಯ್ತು. ಖಂಡಿತ ಹೌದು, ಶಿಕ್ಷಣವೇ ಶಕ್ತಿ. ಅದರಲ್ಲೂ ಬದುಕುವ ಶಿಕ್ಷಣ ಇದೆಯಲ್ಲ, ಅದು ಬಹುದೊಡ್ಡ ಆಸ್ತಿ. ಸಹಜವಾಗಿ ಎಲ್ಲ ವ್ಯವಸ್ಥೆ ಇದ್ರೆ ನಾವು ಆರಾಮಾಗಿ ಕಲಿಬಹುದು, ಆದರೆ ವ್ಯವಸ್ಥೆನೇ ಇಲ್ಲದೆ ಕಲಿಯೋದಿದೆಯಲ್ಲ, ಅದೇ ನಾವು ಸಮಾಜಕ್ಕೆ ಕೊಡೋ ದೊಡ್ಡ ಗಿಫ್ಟ್. ಮಾನಸಿಕ ಅಸ್ವಸ್ಥತೆಯಿಂದ ಹೊರಬರೋದಕ್ಕೆ ಕಲಿಯುವ ಮನೆಯ ಶಿಕ್ಷಣ ತುಂಬಾ ಸಹಕಾರಿಯಾಗಿರುತ್ತೆ. ಇಂತಹ ಪರ್ಯಾಯ ಶಿಕ್ಷಣ
ಅಬಲರನ್ನು ಸಬಲರನ್ನಾಗಿ ಮಾಡುತ್ತೆ. ಈ ಶಿಕ್ಷಣವೇ ನಮಗೆ ಬೇಕಾಗಿರೋದು. ಎಸ್, ಡೆಫಿನೆಟ್ಲಿ. ಎಲ್ಲರೂ ಖುಷಿಯಾಗಿ ಬದುಕೋದು ತುಂಬಾನೇ ಮುಖ್ಯ. ಮಾನಸಿಕ ಸ್ಥಿರತೆ ನಮ್ಮನ್ನು ಖುಷಿಯಾಗಿಡಿಸುತ್ತೆ. ಮನೋಬಲವನ್ನು ದೃಢಗೊಳಿಸುವ ಶಿಕ್ಷಣ ಎಲ್ಲರಿಗೂ ಸಿಗಲಿ. ಮಾನಸಿಕ ಸದೃಢತೆ ಇದ್ರೆ ನಾವೇನೇ ಉದ್ಯೋಗ ಮಾಡಿದ್ರು ವ್ಯವಹಾರ ಮಾಡಿದ್ರು ಯಶಸ್ಸು ಸಿಗುತ್ತೆ. ಇಲ್ಲ ಅಂದ್ರೆ ಎಷ್ಟೇ ಪ್ರಯತ್ನಪಟ್ಟರು ಕಷ್ಟ. ಇಂಥ ಉದಾಹರಣೆಗಳನ್ನ ನಾವು ತುಂಬಾನೇ ನೋಡಿದೀವಿ. ನಿಮ್ಮಲ್ಲೇನಾದರೂ ಮಾನಸಿಕ ಬಲದ ಮೂಲಕ ಯಶಸ್ಸನ್ನ ಹೆಚ್ಚಿಸಿಕೊಂಡಿರೋರು ಗೊತ್ತಿದ್ದಾರಾ? ನನ್ನ ಪರಿಚಯದ ಯುವತಿಯೊಬ್ಬರು ತಮ್ಮ ನಂಬಿಕೆಯ ಮೇಲಿರುವ ವಿಶ್ವಾಸದಿಂದ ತಮ್ಮ ವೃತ್ತಿಯನ್ನ ವೃದ್ಧಿಗೊಳಿಸಿಕೊಂಡಿದ್ದಾರೆ. ಅವರ ಹೆಸರು ಬ್ಯೂಟಿಷಿಯನ್ ಗೌರಿ. ಅವರ ಕಥೆನ ಇವತ್ತು ನಿಮಗೆ ಹೇಳ್ತೀನಿ, ಕೇಳಿ. ಯಾರಿ ಗೌರಿ? ನೋಡೋಣ ಬನ್ನಿ. ನನ್ನ ಹೆಸರು ಗೌರಿ ಅಂತ. ನಾನು 5 ಇಯರ್ಸ್ ಇಂದ ಈ ಪಾರ್ಲರ್ನ ನಡೆಸ್ತಾ ಇದ್ದೀನಿ. ನನ್ನ ಏಜ್ ಬಂದ್ಬಿಟ್ಟು ಇವಾಗ 28 ಇಯರ್ಸು. ಮದುವೆಯಾಗಿ 7 ಇಯರ್ಸ್ ಮಗಳಿದ್ದಾಳೆ. ಸೊ ನಾನು ಅವಳನ್ನ ಸ್ಕೂಲ್ಗೆಲ್ಲ ಕಳಿಸಿ ಎಲ್ಲ ಮುಗಿಸಿ 3 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಗೆ ಬರೋಕ್ಕೆ. ನಾನು ಬೆಳೆಯೋದಲ್ಲದೆ ಮತ್ತು ಬೇರೆ ಹುಡುಗಿರನ್ನೂ ನಾನು ಟ್ರೈನಿಂಗ್ ಕೊಟ್ಟು ಅವ್ರಿಗೂ ಸಪೋರ್ಟ್ ಮಾಡಿ ಬೆಳೆಸ್ತಾ ಇದ್ದೀನಿ. ಪೊಲ್ಯೂಷನ್ ಸ್ವಲ್ಪ ಜಾಸ್ತಿ ಇದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿಕೊಂಡ್ರೆ ಆ ಥರ ಏನು ಪೊಲ್ಯೂಷನ್ ಆಗಲ್ಲ. ಓನ್ ವೆಹಿಕಲ್ ಇದ್ದರೆ ಪೊಲ್ಯೂಷನ್ ಜಾಸ್ತಿ ಇರುತ್ತೆ. ನಮ್ಮ ಬೆಂಗಳೂರು ನಮ್ಮ ನಗರ ಅಂತ ನನಗೂ ಹೆಮ್ಮೆ ಇದೆ. ನೀವು ಅದನ್ನು ಬೆಳೆಸ್ಕೊಳ್ಳಿ, ನಿಮ್ಮ ನಗರ ನಿಮ್ಮಿದು ಅಂತ ಹೆಮ್ಮೆ ಪಡಿ, ಸ್ವಚ್ಛತೆನ ಕಾಪಾಡಿ. ಇವ್ರ ಹೆಸರು ಗೌರಿ, ವಯಸ್ಸು 28. ಕಳೆದ 5 ವರ್ಷಗಳಿಂದ ಬ್ಯೂಟಿ ಪಾರ್ಲರ್ನ ನಡೆಸ್ಕೊಂಡು ಬರ್ತಿದ್ದಾರೆ. ತಂಪಾಡಿಗೆ ಬ್ಯೂಟಿ ಪಾರ್ಲರ್ನ ನಡೆಸ್ತೆ ಇನ್ನೊಬ್ಬರಿಗೂ ಕೂಡ ಕೆಲಸವನ್ನು ಹೇಳ್ಕೊಡ್ತಾರೆ. ಗೌರಿ ಅವರು ಹಾಗಾದರೆ ಗೌರಿ ಟೀಚರ್ ಆಗಿದ್ದಾರೆ. ಹೌದು, ಇವರು ಗೌರಿ ಟೀಚರೇ. ತಮ್ಮ ಆಸ್ಪಾಸಿನ ಆಸಕ್ತ ಯುವತಿಯರಿಗೆ ಬ್ಯೂಟಿಷಿಯನ್ ಕೋರ್ಸ್ನ ಹೇಳ್ಕೊಡ್ತಾರೆ. ಸ್ವಂತ ಕಾಲ್ ಮೇಲೆ ನಿಲ್ಲೋದಕ್ಕೆ ಸ್ಫೂರ್ತಿ ನೀಡ್ತಾರೆ. ಯಾವುದು ಅಗತ್ಯ ಇದೆಯೋ ಆ ಸೌಲಭ್ಯನ ಹಿಂಜರಿಕೆ ಇಲ್ಲದೆ ಒದಗಿಸ್ತಾರೆ. ನಾವು ಯಾರಿಗಾದ್ರೂ ಕಲಿಸಿದ್ರೆ ಎಲ್ಲಿ ತಮ್ಮ ಅನ್ನಕ್ಕೆ ಬಿಸ್ನೆಸ್ಗೆ ಕುತ್ತು ಬರುತ್ತೋ ಅಂತ ಯೋಚಿಸೋ ಜನರ ಮಧ್ಯೆ ಗೌರಿಯವರು ಭಿನ್ನವಾಗಿ ನಿಲ್ತಾರೆ. ಅಂದ್ಹಾಗೆ ಗೌರಿ ಟೀಚರ್ ಮನೆ ಪರಿಸ್ಥಿತಿ ಹೇಗಿದೆ? ಅವರು ಹೊರಗಡೆ ಹೇಗೆ ಇಷ್ಟೊಂದು ಕೆಲಸ ಮಾಡೋದಕ್ಕೆ ಸಾಧ್ಯ? ಕೆಲಸ, ಓಡಾಟ, ಮನೆ ಜವಾಬ್ದಾರಿ, ಬ್ಯೂಟಿ ಪಾರ್ಲರ್ ಕೆಲಸ, ಅಬ್ಬಬ್ಬಾ! ಇಂಥ ಹೆಣ್ಮಕ್ಳನ್ನ ನೋಡಿದಾಗಲೇ ನಮಗೆ ಇವರು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಅನ್ಸೋದು. ಹೌದು ಸೌಮ್ಯ, ಅವ್ರ ಮನೆಯಿಂದ 5 ಕಿಲೋಮೀಟರ್ ದೂರದಲ್ಲಿ ಅವ್ರ ಬ್ಯೂಟಿ ಪಾರ್ಲರ್ ಇರೋದು. ಇವರು ಪಾರ್ಲರ್ಗೆ ಸ್ಕೂಟರ್ನಲ್ಲಿ ಹೋಗೋದು. ಆದರೆ ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಮುಗಿಸಿ ತಮ್ಮ 7 ವರ್ಷದ ಮಗುನ ಸ್ಕೂಲಿಗೆ ಡ್ರಾಪ್ ಮಾಡಿ ಹೋಗ್ತಾರೆ. ಅವರು ನಿಭಾಯಿಸ್ತಿರುವ ಒಂದೊಂದು ಕೆಲಸ ಕೂಡ ವಿಭಿನ್ನವಾದ ಮಾನಸಿಕತೆಯನ್ನೇ ಬಯಸುತ್ತೆ. ಇಂಥದ್ರಲ್ಲಿ ಗೌರಿ ಅವರಿಗೆ ಇಷ್ಟೊಂದು ಕೆಲಸಗಳನ್ನು ನಿಭಾಯಿಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಹೇಗೆ ಅಂದರೆ, ಅವರ ಮಾನಸಿಕ ಸ್ಥಿತಿ ಮತ್ತು ಮನೋಬಲ, ಇದೆರಡಿದ್ರೆ ಜೀವನದಲ್ಲಿ ಏನು ಬೇಕಿದ್ರೂ ಸಾಧಿಸ್ಬೋದು. ಇವರ ಸಾಧನೆಯ ಮೂಲ ಇದೇ ಅನಿಸುತ್ತೆ. ಇಲ್ದಿದ್ರೆ ಮನೆ ಕೆಲಸ, ಪಾರ್ಲರ್ ಕೆಲಸ, ಇದು ಎರಡು ಮ್ಯಾನೇಜ್ ಮಾಡೋಕ್ಕಾಗದೆ ಒತ್ತಡಕ್ಕೆ ಸಿಕ್ಕಾಕೋತಾ ಇದ್ರು. ತಾವು ಸ್ಥಿರವಾಗಿದ್ದು ಇನ್ನೊಬ್ಬರಿಗೆ ಟ್ರೈನಿಂಗ್ ಹೇಳ್ಕೊಡ್ತಾರೆ. ಇವ್ರ ಮನೋಬಲನೇ ಇವ್ರ ಶಕ್ತಿ ಅಂತ ಧಾರಾಳವಾಗಿ ಹೇಳ್ಬೋದು. ಅವರ ಮಾತುಗಳನ್ನು ಕೇಳ್ತಾ ಇದ್ರೆ ಬೆಂಗಳೂರಿನ ಮಾಲಿನ್ಯವನ್ನು ಕಡಿಮೆ ಮಾಡೋದ್ರ ಬಗ್ಗೆನೂ ಅವ್ರಿಗೆ ಕಾಳಜಿ ಇದೆ ಅಂತಾಯ್ತು. ಕ್ರಿಯಾಶಾಲಿಗಳಿಗೆ ಸಮಾಜದ ಆಗು ಹೋಗೋದ್ರ ಬಗ್ಗೆ ಒಂದು ಕಾಳಜಿ ಇರುತ್ತೆ. ಖಾಸಗಿ ವಾಹನ ಬಿಟ್ಟು ಸಾರ್ವಜನಿಕ ಸಾರಿಗೆ ಬಳಸಬೇಕು ಅನ್ನೋದು ಇವ್ರ ಚಿಂತನೆ. ಈ ಬೆಂಗಳೂರು ನಗರದಲ್ಲಿರುವಂಥ ನಾವು ಈ ನಗರದ ಹೆಸರನ್ನು ಅತಿ ಎತ್ತರಕ್ಕೆ ಬೆಳೆಸ್ಬೇಕು, ಇದರ ಜೊತೆ ನಾವು ಬೆಳಿಬೇಕು, ಹಾಗೆ ಕಾರ್ಯೋನ್ಮುಖರಾಗಿರಬೇಕು ಅಂತ ಗೌರಿ ಅವರು ಹೇಳ್ತಾರೆ. ಸೂಪರ್. ನಮ್ಮ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಬ್ಬರಲ್ಲ ಒಬ್ಬರು ಈ ವಿಷಯದ ಬಗ್ಗೆ ಹೇಳ್ತಾನೆ ಇದ್ದಾರೆ. ನಮ್ಮ ವೀಕ್ಷಕರು ಕೂಡ ಇದೇ ಮಾತುಗಳನ್ನು ಅನುಸರಿಸಿದ್ರೆ, ಇದೇ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ನಮ್ಮ ಬೆಂಗಳೂರಿನ ವಾತಾವರಣ ಶುದ್ಧ ಆಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಸೌಮ್ಯ, ಇವತ್ತಿನ ಎಪಿಸೋಡ್ ಮುಗಿಸುವಂಥ ಸಮಯ ಬಂದಿದೆ ಅನ್ಸುತ್ತೆ. ನಿಮ್ಮೆಲ್ಲರ ತಾಳ್ಮೆ, ಮಾನಸಿಕ ಸ್ಥಿರತೆ ಮತ್ತು ಸಾಹಸೋಚಲವನ್ನು ಮೂಡಿಸ್ಕೊಂಡಿರೋದಕ್ಕೆ ಎಲ್ರಿಗೂ ಧನ್ಯವಾದ. ಎಸ್, ನನ್ನ ಕಡೆಯಿಂದಲೂ ನಮ್ಮ ವೀಕ್ಷಕರಿಗೆ ಬಾಯ್ ಬಾಯ್. ಅದಕ್ಕೂ ಮೊದಲು ಒಂದು ಮಾತು, ವೀಕ್ಷಕರೇ, ಮ್ಯಾಪ್ ಆಫ್ ಮೀ ನಿಮಗಾಗಿ ಇವೆಲ್ಲ ಕಥೆಗಳನ್ನು ಹೇಳ್ತಿದೆ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವೆಬ್ಸೈಟ್ಗೆ ಲಾಗಿನ್ ಆಗಿ, ಅಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದಲ್ಲಿ ಆಕರ್ಷಕ ಬಹುಮಾನಗಳನ್ನು ನಿಮ್ಮದಾಗಿಸ್ಕೊಳ್ಳಿ. ಇವತ್ತಿನ ಸಂಚಿಕೆಯಲ್ಲಿ ನಾನು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಲ್ಲಿ ಟ್ಯಾಕ್ಸಿ ಅವರ ಕಡೆಯಿಂದ ಗಿಫ್ಟ್ ವೋಚರ್ಗಳನ್ನು ನೀವು ಪಡ್ಕೊಳ್ಬೋದು. ನಿಮ್ಮ ಪ್ರಶ್ನೆಗಳು ಹೀಗಿದೆ. ಮೊದಲನೇ ಪ್ರಶ್ನೆ, WHO ಅನ್ನು ಯಾವಾಗ ಸ್ಥಾಪಿಸಲಾಯಿತು? ಆಯ್ಕೆ 1, April 7, 1948. ಆಯ್ಕೆ 2, October 7, 1948.
ಪ್ರಶ್ನೆ ಸಂಖ್ಯೆ 2 WHO ನ ಪ್ರಧಾನ ಕಚೇರಿ ಎಲ್ಲಿದೆ ಆಯ್ಕೆ 1 ಜಿನೀವಾ ಸ್ವಿಟ್ಜರ್ಲ್ಯಾಂಡ್ ಆಯ್ಕೆ 2 ನವದೆಹಲಿ ಭಾರತ बीटी विश्लेषक करियर टिप्स। नमस्कार दोस्तों, मेरा नाम प्रिया, मैं बीटी में काम करती हूँ। आशा करती हूँ कि आप सभी सुखी और स्वस्थ होंगे। आज मैं आपके समक्ष बात करने आई हूँ वर्क लाइफ बैलेंस के बारे में। ये शब्द तो हमने कई बार सुना होगा, वर्क लाइफ बैलेंस, और कई बार मन में ये भी ख्याल आया होगा कि हम अपने दिनचर्या में क्या ऐसा नया जोड़े जिससे कि ये संतुलन हम बना करके रख सकें। तो आज मैं अपनी बात को आपके सामने एक बहुत ही साधारण से उदाहरण के साथ प्रस्तुत करना चाहूंगी। गैस स्टोव, गैस बर्नर सभी ने देखे होंगे, है ना? हमारी जिंदगी में भी इतनी सारी प्राथमिकताएं हैं, उनको हम गैस स्टोव के बर्नर की तरह विभाजन कर सकते हैं। चार गैस स्टोव बर्नर, पहला हमारा काम, दूसरा हमारा स्वास्थ्य, तीसरा हमारा रिलेशनशिप और चौथा हमारी हॉबियां यानी रुचियां। हमें ये ध्यान रखना है कि इन चारों गैस बर्नर पे समांतर तरीके से लौट जाए, ऐसा ना हो कि एक गैस बर्नर हमारा बहुत तेज जल रहा और दूसरा उतना ही मध्यम या एकदम बंद हो चुका है। तो हमें ये असमांतरता मिटानी है और उसको बैलेंस बना करके रखना है, उसको संतुलन में लाना है। तो आज मैं आपके समक्ष पहला गैस बर्नर की बात करूंगी, जिसका है कार। हमें अपने कार के लिए ये निर्धारित करना चाहिए कि हमें कब सुबह उठ के लॉग इन करना है, कब हमें अपना काम समाप्त करना है, उसका एक प्रॉपर टाइम टेबल शेड्यूल बनाना है हमारे लिए, जिससे ये होगा कि हमारा वो काम का बर्नर जब अपना निर्धारित समय निश्चित होगा उसके लिए हम अपनी बाकी प्राथमिकताओं पे उतना ही बराबर का ध्यान दे पाएंगे। दूसरा गैस बर्नर है हमारा स्वास्थ्य यानी हमारी हेल्थ। स्वास्थ्य के लिए हमें अपने डेली दिनचर्या में कुछ चीजें नई डालनी चाहिए, जैसे कि जॉगिंग, एक्सरसाइज, वॉक, योगा, जिसमें भी आपको इंटरेस्ट हो, रुचि हो, आप वो अपने डेली जीवन में इस्तेमाल और सम्मिलित कर सकते हैं। तीसरा गैस बर्नर है हमारा रिलेशनशिप, हमारा घर, परिवार और मित्र। हमें इस बात का ध्यान देना है कि हम उनको भी उतना ही समय दें जितना उनके लिए पर्याप्त हो। हमें ऐसा नहीं कि अपने काम में बहुत व्यस्त हो जाने की वजह से हम परिवार को समय नहीं दे पाते, हमें उनके लिए भी उतना ही समांतर समय निकालना है। और चौथा और आखिरी गैस बर्नर जिसकी मैंने बात की थी, वो है हमारी रुचियां। हमें अपनी रुचियों का ध्यान रखना चाहिए, हमें चाहे पेंटिंग, गार्डनिंग, जो भी पसंद है उसके लिए भी कुछ समय निकाल करके काम करना चाहिए। अगर हम इन चारों गैस बर्नर को अपनी चारों प्राथमिकताएं काम, स्वास्थ्य, रिलेशनशिप और अपनी रुचि पे समांतर समय व्यतीत करेंगे या उनमें बैलेंस लाने की कोशिश करेंगे, उतने में ही हमारा अच्छा होगा। उम्मीद करती हूँ कि आपको मेरा ये उदाहरण समझ आया होगा और आप अपने जीवन में इसको कार्यरत करेंगे। इसी विचार के साथ मैं आज अपनी बात को समाप्त करती हूँ। नमस्कार। ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಮತ್ತಷ್ಟು ರೋಚಕ ಕಥೆಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.